ಸ್ನೇಹಿತರೆ ನಮಸ್ಕಾರ. ಹಚ್ಚ ಹಸುರಿನ ಗಿರಿಶಿಖರದಾಚಿಗಿನ ಪುಣ್ಯಭೂಮಿ ತುಳುನಾಡು. ಇಲ್ಲಿ ಸಹಸ್ರಾರು ಆಚರಣೆಗಳು, ಸ್ವತಂತ್ರ ಭಾಷೆ, ಸಂಸ್ಕೃತಿ, ಕಲೆ ಉಸಿರಾಡುತ್ತಿದ್ರು. ಆ ಒಂದು ಕೊರಗು ತುಳುನಾಡಿನ ಜನರನ್ನ ಅವತ್ತಿನಿಂದ ಕಾಡುತ್ತಿರುವುದು ಮಾತ್ರ ಸುಳ್ಳಲ್ಲ. ತುಳು ಭಾಷೆಗೆ ಸಾಂವಿಧಾನಿಕ ಸ್ಥಾನ ದೊರೆಯಬೇಕೆಂದು ನಡೆಯುತ್ತಿರುವ ಹೋರಾಟವು ಇವತ್ತು ನಿನ್ನೆಯದಲ್ಲ. ಸ್ವಾತಂತ್ರ್ಯ ಸಿಕ್ಕ ಬಳಿಕ ಈ ಹೋರಾಟಗಳು ನಡೆಯುತ್ತಲೇ ಬಂದಿದೆ. ಆದರೆ ತುಳು ಭಾಷೆಗೆ ಸಿಗಬೇಕಾದ ಗೌರವ, ಸ್ಥಾನಮಾನ ಇನ್ನೂ ಸಿಕ್ಕಿಲ್ಲ ಅನ್ನೋದು ವಿಪರ್ಯಾಸ. ಇದನ್ನು ನಮ್ಮ ಜನಪ್ರತಿನಿಧಿಗಳಲ್ಲಿ ಕೇಳಿದ್ರೆ ತಾಂತ್ರಿಕ ದೋಷ ಅನ್ನುವ ಉತ್ತರ ಅವರಿಂದ ಸಿದ್ಧವಾಗಿ ಬರುತ್ತೆ. ಹಾಗಾದರೆ ಸಾಂವಿಧಾನಿಕ ಸ್ಥಾನಮಾನ ದೊರೆಯೋದಕ್ಕೆ ತುಳುವಿಗೆ ಇರಬಹುದಾದ 10 ತಾಂತ್ರಿಕ ದೋಷಗಳು ಯಾವ್ಯಾವುದು, ಅವುಗಳನ್ನು ಪಟ್ಟಿ ಮಾಡಿ ನಿಮ್ಮ ಮುಂದೆ ಬಿಚ್ಚಿಡ್ತೀನಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಂದದಾರರಾಗಿಲ್ಲದಿದ್ದರೆ ಈ ಕೂಡಲೇ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಒತ್ತಿ. ಮೊತ್ತ ಮೊದಲ ತಾಂತ್ರಿಕ ದೋಷ, ಅದು ಕರ್ನಾಟಕದಲ್ಲಿ ತುಳು ಅಧಿಕೃತ ಭಾಷೆಯಾಗಿಲ್ಲದೇ ಇರುವುದು. ನಮ್ಮ ಊರು ಅಥವಾ ಸಂಸ್ಕೃತಿಯ ಬಗ್ಗೆ ನಾವೇನೇ ಹೇಳಿಕೊಂಡ್ರೂ ಸಾಂವಿಧಾನಕ ಸ್ಥಾನಮಾನ ದೊರಿಬೇಕು ಅಂತಾದರೆ ಅದು ಒಂದು ರಾಜ್ಯದ ಅಧಿಕೃತ ಭಾಷೆಯಾಗಿರಬೇಕು. ಆದರೆ ಕರ್ನಾಟಕದಲ್ಲಿ ತುಳು ಅಧಿಕೃತ ಭಾಷೆಯಾಗಿ ಉಳಿದಿಲ್ಲ. ಅದನ್ನು ಅಧಿಕೃತ ಮಾಡುವ ಪ್ರಯತ್ನವೂ ಯಾರೂ ಮಾಡಿಲ್ಲ. ಇತ್ತೀಚೆಗೆ ನಮ್ಮದೇ ಊರಿನಿಂದ ಬಂದ ಸಚಿವರೊಬ್ಬರು ಬೆಂಕಿಗೆ ತುಪ್ಪ ಎಸೆದಂತೆ ಕೊಟ್ಟಿರುವ ಒಂದು ಹೇಳಿಕೆಯು ಸಾಕಷ್ಟು ನೋವನ್ನು ಉಂಟು ಮಾಡಿದೆ. ಹಾಗಾಗಿ ಕರ್ನಾಟಕದಲ್ಲಿ ಅಧಿಕೃತ ಭಾಷೆಯಾಗಿ ಇಲ್ಲದೇ ಇರುವುದು ಮತ್ತು ಅದಕ್ಕಾಗಿ ಯಾರು ಧ್ವನಿ ಎತ್ತದೇ ಇರುವುದು ಒಂದು ಪ್ರಮುಖ ತಾಂತ್ರಿಕ ದೋಷವೆಂದೇ ಹೇಳಬಹುದು. ಎರಡನೇ ತಾಂತ್ರಿಕ ದೋಷ, ನಮ್ಮ ಹೆಮ್ಮೆಯ ತುಳುನಾಡಿನ ರಾಜಕಾರಣಿಗಳು ಸದಾ ತುಳು ಭಾಷೆಗೆ ಏನಾದರೂ ಮಾಡಬೇಕು ಅಥವಾ ತುಳು ಭಾಷೆಯನ್ನು 8ನೇ ಪರಿಚ್ಛೇದಕ್ಕೆ ಅಥವಾ ಸಾಂವಿಧಾನಿಕ ಸ್ಥಾನಮಾನಕ್ಕೆ ಕೊಂಡೊಯ್ಯಬೇಕು ಅನ್ನುವ ತುಳುನಾಡಿನ ರಾಜಕಾರಣಿಗಳ ತುಡಿತ ಅದೆಷ್ಟಿದೆ ಅಂತ ಅವರ ಉತ್ಸಾಹದಲ್ಲೇ ಕಾಣಬಹುದು. ವೇದಿಕೆಗಳಲ್ಲಿ ಪುಂಕಾನುಪುಂಕವಾಗಿ ಭಾಷಣ ಮಾಡುವ ನಮ್ಮ ರಾಜಕಾರಣಿಗಳು ಅದೇ ಅಸೆಂಬ್ಲಿಗೆ ಹೋದಾಗ ಸುಮ್ಮನಾಗಿ ಬಿಡ್ತಾರೆ. ಇದು ಕೂಡ ಒಂದು ತಾಂತ್ರಿಕ ದೋಷವೆಂದೇ ಪರಿಗಣಿಸಬಹುದು. ಹಾಗಾಗಿ ನಮ್ಮ ತುಳುನಾಡಿನ ಸಶಕ್ತ ರಾಜಕಾರಣಿಗಳು ಎರಡನೇ ತಾಂತ್ರಿಕ ದೋಷ. ಮೂರನೇ ತಾಂತ್ರಿಕ ದೋಷ, ಸರಿಯಾದ ಮಾಹಿತಿ ಜನಸಾಮಾನ್ಯರಲ್ಲಿ ಇಲ್ಲದೇ ಇರೋದು. ತುಳು ಭಾಷೆಯನ್ನು 8ನೇ ಪರಿಚ್ಛೇದಕ್ಕೆ ಯಾಕೆ ಸೇರಿಸಬೇಕು, 8ನೇ ಪರಿಚ್ಛೇದಕ್ಕೆ ಸೇರಿಸೋದ್ರಿಂದ ಯಾವೆಲ್ಲ ಲಾಭಗಳಿದೆ ಅಥವಾ 8ನೇ ಪರಿಚ್ಛೇದಕ್ಕೆ ಹೋಗೋದ್ರಿಂದ ನನಗೇನು ಲಾಭ ಇದೆ, ಭಾಷೆಗೇನು ಲಾಭ ಇದೆ, ಜೊತೆಗೆ ಏನೆಲ್ಲ ದಾಖಲಾತಿಗಳು ಬೇಕು, ದಾಖಲೆಗಳು ಯಾವ್ಯಾವುದು ಇರಬೇಕು, ಎಲ್ಲ ಮಾಹಿತಿಗಳು ಜನಸಾಮಾನ್ಯರಲ್ಲಿ ಇಲ್ಲ. ಇದು ಮೂರನೇ ತಾಂತ್ರಿಕ ದೋಷ ಅಂತ ಹೇಳ್ಬೋದು. ನಾಲ್ಕನೇ ತಾಂತ್ರಿಕ ದೋಷ, ಜನಗಣತಿಯ ಲೆಕ್ಕಾಚಾರ. ಸಾಕಷ್ಟು ಜನ ತಾನು ತುಳುವ ಅಥವಾ ತುಳುನಾಡ ಸಂಸ್ಕೃತಿಯಿಂದ ಬಂದವನು, ತಾನು ತುಳು ಭಾಷೆಯನ್ನು ಬಲ್ಲವನು ಅಂತ ಧೈರ್ಯವಾಗಿ ಹೇಳಿಕೊಂಡರೂ ಜನಗಣತಿಯ ಸಂದರ್ಭದಲ್ಲಿ ಅವರು ಯಾಕೋ ಹೇಳಿಕೊಳ್ತಿಲ್ಲ. ಸಾಕಷ್ಟು ಜನ ನಮ್ಮ ಮಾತೃಭಾಷೆ ಯಾವುದು ಅಂತ ಕೇಳಿದಾಗ ಕನ್ನಡವನ್ನೇ ಕೊಟ್ಟುಬಿಡ್ತಾರೆ, ಯಾಕಂದರೆ ನಾವು ಕರುನಾಡಿನವರು ಅಂತ ಹೇಳ್ಕೊಳ್ತೀವಿ. ತುಳು ಅಂತ ಹೇಳಿಕೊಳ್ಳುವಂಥ ಅಥವಾ ತುಳು ನನ್ನ ಮಾತೃಭಾಷೆ ಅಂತ ಕೊಡುವಂಥ ಪ್ರಯತ್ನವನ್ನು ಬಹುತೇಕರು ಮಾಡೋದಿಲ್ಲ. ಇದಕ್ಕೆ ನಮ್ಮ ಆಡಳಿತ ವ್ಯವಸ್ಥೆಯು ಕಾರಣ ಇರಬಹುದು ಅಥವಾ ಶಾಲಾ ಕಾಲೇಜುಗಳು ಕಾರಣ ಇರಬಹುದು. ಹಾಗಾಗಿ ಬಹುತೇಕರು ಜನಗಣತಿಯ ಸಂದರ್ಭದಲ್ಲಿ ಈ ಲೆಕ್ಕಾಚಾರವನ್ನು ಕೊಡ್ತಾ ಇಲ್ಲ. ಇದು ಕೂಡ ನಮ್ಮಲ್ಲಿ ಜನಸಂಖ್ಯೆಯ ಆಧಾರದಲ್ಲಿ ನೋಡಿದ್ರೂ ಜನಗಣತಿಯ ಲೆಕ್ಕಾಚಾರದಲ್ಲಿ ಇರುವಂಥ ಸಂಖ್ಯೆ ನಿಜವಾಗಿ ತುಳು ಭಾಷೆಯನ್ನು ಬಲ್ಲವರು ಅಥವಾ ತುಳು ಮಾತೃಭಾಷೆಯನ್ನು ಹೊಂದಿರುವವರ ಸಂಖ್ಯೆಗಿಂತ ತುಂಬ ಕಡಿಮೆ ಇದೆ. ಹಾಗಾಗಿ ಇದನ್ನು ಕೂಡ ಒಂದು ನಮ್ಮ ತಾಂತ್ರಿಕ ದೋಷ ಅಂತ ನಿರ್ಧರಿಸಬಹುದು. ಇನ್ನು ಶಾಲೆಗಳಲ್ಲಿ ತುಳು ಕಲಿಕೆ, ಸಾಂವಿಧಾನಿಕ ಸ್ಥಾನಮಾನ ದೊರೆಯಬೇಕು ಅಂತ ಹೇಳಿದ್ರೆ ಶಾಲೆಗಳಲ್ಲಿ ತುಳು ಕಲಿಕೆ ಅಥವಾ ತುಳುವನ್ನು ಕಲಿಸೋದು ಅನಿವಾರ್ಯವಾಗಿರುತ್ತೆ. ಹಾಗಾಗಿ ಸಾಕಷ್ಟು ಶಾಲೆಗಳಲ್ಲಿ ಒಂದು ಜೋಶ್ನಲ್ಲಿ ತುಳು ಕಲಿಕೆ ಅನ್ನುವಂಥದ್ದು ಶುರುವಾಯಿತು. ಆದರೆ ನಮ್ಮ ವ್ಯವಸ್ಥೆಗಳು ಹೇಗಿದೆ ಅಂತ ಹೇಳಿದ್ರೆ ತುಳು ಶಿಕ್ಷಕರಿಗೆ ಕೊಡಬೇಕಾದಂತಹ ಕನಿಷ್ಠ ಗೌರವಧನವನ್ನು ಸರಿಯಾಗಿ ಪಾವತಿಸಲಿಲ್ಲ. ಹಾಗಾಗಿ ಬಹುತೇಕರು ಇದ್ದಂಥ ಕನಿಷ್ಠ ಬೆರಳೆಣಿಕೆಯಷ್ಟು ಶಿಕ್ಷಕರು ಈ ವೃತ್ತಿಯನ್ನು ಬಿಟ್ಟು ಬೇರೆ ವೃತ್ತಿಯನ್ನು ನೋಡಿಕೊಂಡ್ರು. ಗೌರವಧನಗಳು ದೊರೆಯದ ಸಂದರ್ಭದಲ್ಲಿ ಸಾಕಷ್ಟು ಶಾಲೆಗಳಲ್ಲಿ ಶಿಕ್ಷಕರ ಕೊರತೆಯಿಂದಾಗಿ ಈ ತುಳು ಕಲಿಕೆ ಅನ್ನುವಂಥದ್ದು ಪೂರ್ಣ ವಿರಾಮದ ಚುಕ್ಕೆಯನ್ನು ಇಟ್ಟುಕೊಳ್ಳುತ್ತೆ. ಹಾಗಾಗಿ ಇದು ಕೂಡ ನಮ್ಮ ತಾಂತ್ರಿಕ ದೋಷ ಅಂತ ಹೇಳ್ಕೊಳ್ಬೋದು. ಆರನೆಯ ತಾಂತ್ರಿಕ ದೋಷವನ್ನು ನೋಡ್ತಾ ಹೋದರೆ ಸಂಘಟನೆಗಳು, ಅವುಗಳೊಳಗಿನ ಸ್ವಾರ್ಥ. ಬಹುತೇಕ ತುಳು ಸಂಘಟನೆಗಳು ತುಳುಗೋಸ್ಕರ ಅಥವಾ ತುಳು ಭಾಷೆಗೋಸ್ಕರ ಹೋರಾಟವನ್ನು ಮಾಡ್ತಾ ಇದ್ದರೂ ಬಹುತೇಕ ಸಂಘಟನೆಗಳ ಒಳಗೊಳಗೆ ಒಂದು ಸಣ್ಣ ಸ್ವಾರ್ಥ ಮನೆ ಮಾಡಿದೆ. ಅದು ನಮ್ಮದೇ ಸಂಘಟನೆ ಮೂಲಕ ಸಾಧನೆಯಾಗಬೇಕು, ನಮ್ಮದೇ ಸಂಘಟನೆ ಇದನ್ನು ಸಾಧಿಸಬೇಕು ಅನ್ನುವ ಸಣ್ಣ ಸ್ವಾರ್ಥ. ಈ ಸ್ವಾರ್ಥವನ್ನು ಬಿಟ್ಟರೆ
ನಾವು ತುಳು ಭಾಷೆಯನ್ನು ಅಧಿಕೃತ ಮಾಡೋದಕ್ಕೆ ಎಲ್ಲರೂ ಒಗ್ಗಟ್ಟಾಗಿ ಪ್ರಯತ್ನ ಮಾಡಿದ್ರೆ ಆದಷ್ಟು ಬೇಗ ಸಫಲವಾಗಬಹುದೇನೋ. ಆದರೆ ಇದು ಕೂಡ ನಮ್ಮಲ್ಲಿರುವ ಒಂದು ತಾಂತ್ರಿಕ ದೋಷ. ಏಳನೆಯ ತಾಂತ್ರಿಕ ದೋಷವನ್ನು ನೋಡ್ತಾ ಹೋದರೆ ನಮ್ಮಲ್ಲಿರುವ ದಾಖಲೆಗಳು. ಬಹುತೇಕ ಸಲ ನಾವು ತುಳು ಅಷ್ಟು ಪ್ರಾಚೀನವಾಗಿದೆ ಇಷ್ಟು ಪ್ರಾಚೀನವಾಗಿದೆ ಅಂತ ಹೇಳ್ತಲೇ ಹೋಗ್ತೀವಿ. ಆದರೆ ನಮ್ಮಲ್ಲಿ ದಾಖಲೆಗಳ ಕುರಿತಾಗಿ ಮಾತನಾಡುವಾಗ ಅದಕ್ಕೆ ಪೂರಕವಾದ ದಾಖಲೆಗಳೇ ಇರೋದಿಲ್ಲ. ಆ ದಾಖಲೆಗಳನ್ನು ಪಟ್ಟಿ ಮಾಡುವ ಪ್ರಯತ್ನವನ್ನು ಮಾಡೋದಿಲ್ಲ. ಹಾಗಾಗಿ ನಮಗೆ ಈ ದಾಖಲೆಗಳನ್ನು ಹೊಂದಿಸೋದೇ ಬಹಳಷ್ಟು ಕಷ್ಟದ ಕೆಲಸ. ಇನ್ನು ನಮ್ಮಲ್ಲಿರುವ ಅಕಾಡೆಮಿ, ತುಳುವಿಗೆ ಸಪರೇಟ್ ಆಗಿರುವಂಥ ಅಕಾಡೆಮಿ ಇದ್ದರೂ ಅಲ್ಲಿರುವಂಥ ಬಹುತೇಕರು ಭಾಷೆಗೋಸ್ಕರ ಕೆಲಸ ಮಾಡುವ ಉತ್ಸಾಹವನ್ನು ಕಳೆದುಕೊಂಡಿರುವುದೇ ಇದಕ್ಕೆ ಕಾರಣ. ಇದನ್ನು ಕೂಡ ನಾವೊಂದು ತಾಂತ್ರಿಕ ದೋಷವೆಂದಲೇ ಹೇಳಬಹುದು. ಇತರರ ಸಪೋರ್ಟ್, ಉದಾಹರಣೆಗೆ ನಮ್ಮಲ್ಲಿ ರಾಜ್ಯಸಭೆಯನ್ನು ಪ್ರವೇಶಿಸಿದವರಿದ್ದಾರೆ, ವಿಧಾನ ಪರಿಷತ್ತನ್ನು ಪ್ರವೇಶ ಮಾಡಿದವರಿದ್ದಾರೆ, ಲೋಕಸಭೆಗೂ ಹೋದವರಿದ್ದಾರೆ, ವಿಧಾನ ಪರಿಷತ್ನಲ್ಲೂ ಕೆಲಸ ಮಾಡಿದವರಿದ್ದಾರೆ. ಆದರೆ ಅಲ್ಲೆಲ್ಲ ಮಾತನಾಡುವಾಗ ಇತರರ ಸಪೋರ್ಟ್ ಕೂಡ ತುಂಬ ಮುಖ್ಯವಾಗುತ್ತೆ. ಉದಾಹರಣೆಗೆ ನಮ್ಮ ಕರ್ನಾಟಕದಲ್ಲಿ ರಾಜ್ಯ ಭಾಷೆಯಲ್ಲಿ ರಾಜ್ಯದ ಅಧಿಕೃತ ಭಾಷೆ ಮಾಡುವಂಥ ಉದ್ದೇಶವನ್ನು ಇಟ್ಕೊಂಡು ನಮ್ಮ ಶಾಸಕರು ಯಾರಾದರೂ ಸಂಸತ್ತಿನಲ್ಲಿ ಮಾತನಾಡ್ತಾರೆ ಅಂತಾದರೆ ಅಸೆಂಬ್ಲಿನಲ್ಲಿ ಮಾತನಾಡುವಾಗ ಇತರ ಶಾಸಕರ ಸಪೋರ್ಟ್ ಕೂಡ ಅಲ್ಲಿ ಬೇಕಾಗುತ್ತೆ. ಇತರ ಶಾಸಕರು ಯಾವಾಗ ಭಾಷೆಯ ಬಗ್ಗೆ ಅಭಿಮಾನವನ್ನು ಬೆಳೆಸ್ಕೊಂಡು ನಮ್ಮ ಭಾಷೆಗೆ ಅವರು ಸಪೋರ್ಟ್ ಮಾಡ್ತಾರೋ ಆಗ ಅವರೆಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥದ್ದು ಕೂಡ ಒಂದು ಪ್ರಮುಖ ಅಂಶವಾಗುತ್ತೆ. ಹಾಗಾಗಿ ಇದು ಕೂಡ ಒಂದು ತಾಂತ್ರಿಕ ದೋಷ ಅಂತ ಹೇಳಬಹುದು. ಕೊನೆಯದಾಗಿ ಹತ್ತನೇ ಕಾರಣವಾಗಿ ನಾವಿಡ್ತಿರುವ ತಾಂತ್ರಿಕ ದೋಷ, ಅದು ನಮ್ಮೆಲ್ಲರ ಒಳಗಿರುವಂಥ ಇಚ್ಛಾಶಕ್ತಿ. ನಮ್ಮೆಲ್ಲರ ಒಳಗೆ ಇಚ್ಛಾಶಕ್ತಿಯ ಕೊರತೆ ಇದೆ, ವಿಶೇಷವಾಗಿ ಜನಪ್ರತಿನಿಧಿಗಳ ಒಳಗಿದೆ. ಹಾಗಾಗಿ ನಮ್ಮಲ್ಲಿ ಮಾಡಿಯೇ ತೀರಬೇಕು ಅನ್ನುವಂಥ ಹೋರಾಟಗಳಿಲ್ಲ. ಹೋರಾಟಗಳು ಒಂದು ಕ್ಷಣಕ್ಕೆ ಮೈದುಂಬಿ ಎದ್ದು ಬಂದರೂ ಹೋರಾಟಗಳಲ್ಲಿ ಕಾಣಿಸಿಕೊಳ್ಳುವ ಜನ ಮಾತ್ರ 4-5 ಜನ. ತುಳುನಾಡ ಹೋರಾಟದ ಪರಂಬಾಟ ಅಂತ ಹೇಳಿ ನಾವು ಶುರು ಮಾಡುವಂಥ ಹೋರಾಟದಲ್ಲಿ ಜನಸಂಖ್ಯೆ ಮಾತ್ರ ಬೆರಳೆಣಿಕೆಯಷ್ಟಿರುತ್ತೆ, ಆದರೆ ಸೋಷಿಯಲ್ ಮೀಡ್ಯಾದಲ್ಲಿ ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿರುತ್ತೆ. ಇದು ಇವತ್ತು ತುಂಬ ಬೇಸರದಿಂದ ಹೇಳ್ಕೊಳ್ಳಬಹುದಾದಂಥ ತಾಂತ್ರಿಕ ದೋಷಗಳು. ಒಬ್ಬ ಜನಪ್ರತಿನಿಧಿ ತನಗೆ ಬೇಕಾಗಿರುವಂಥ ದಾಖಲೆಗಳನ್ನು ಹೋಗಿ ಕೇಳಿ ಅದನ್ನು ಕಲೆಕ್ಟ್ ಮಾಡಿಕೊಳ್ಳುವಾಗ ಸಿಗುವಂಥ ವೇಗ ಇದೆಯಲ್ಲ, ಅದು ಜನಸಾಮಾನ್ಯನಿಗೆ ಸಿಗೋದಿಲ್ಲ. ಹಾಗಾಗಿ ಇದರಲ್ಲಿ ಜನನಾಯಕರು ಅಥವಾ ಜನಪ್ರತಿನಿಧಿಗಳು ಅಥವಾ ಅಕಾಡೆಮಿಯ ಸದಸ್ಯರು ಇದರ ಬಗ್ಗೆ ಅರ್ಥ ಮಾಡಿಕೊಳ್ಬೇಕು. ಕೊನೆ ಪಕ್ಷ ನಮ್ಮ ಕೈಲಾಗದಿದ್ದರೂ ಬೇರೆ ನಾಯಕರನ್ನಾದರೂ ಹಿಡಿಯುವ ಮುಂಚೆ ನಮ್ಮಲ್ಲೊಂದು ಒಳ್ಳೆಯ ದಾಖಲೆ ಬೇಕು. ದಾಖಲೆಗಳು ನಮ್ಮಲ್ಲಿ ಯಾವಾಗ ಗಟ್ಟಿಯಾಗಿರುತ್ತೋ ಆಗ ನಾವು ನಮ್ಮ ರಾಜಕಾರಣಿಗಳನ್ನು ಅಥವಾ ನಮ್ಮ ಜನಪ್ರತಿನಿಧಿಗಳನ್ನು ನಂಬದಿದ್ದರೂ ಬೇರೆಯವರ ಮುಖಾಂತರವಾದರೂ ಹೋಗಬಹುದು, ಬೇರೆಯವರನ್ನಾದರೂ ನಂಬಬಹುದು. ಹಾಗಾಗಿ ನಮ್ಮಲ್ಲಿ ದಾಖಲೆಗಳು ಎಲ್ಲ ತಾಂತ್ರಿಕ ದೋಷಗಳನ್ನು ನಿವಾರಿಸಿಕೊಂಡು ಒಂದೊಳ್ಳೆಯ ಪ್ರಯತ್ನ ಆಗಬೇಕಾಗಿದೆ ತುಳುವಿಗೆ ಸಾಂವಿಧಾನಿಕ ಸ್ಥಾನಮಾನವನ್ನು ಕೊಡೋದಕ್ಕೆ. ಅದಕ್ಕೂ ಮೊದಲು ನಮ್ಮ ರಾಜ್ಯದಲ್ಲಿ ತುಳು ರಾಜ್ಯದ ಅಧಿಕೃತ ಭಾಷೆಯಾಗಬೇಕಾಗಿದೆ.